ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈ ಮಾನ್ಸಿ ತಲೆಗೆ ಒಂದ್ ವಿಷಯ ಹೊಳಿತು ಅಂದ್ರೆ ಅದನ್ನ ಟೆಸ್ಟ್ ಮಾಡದೆ ಬಿಡಲ್ಲ. ವೇಟ್, ಯಾಕಮ್ಮ ಏನಾಯ್ತು? ಅಮ್ಮನ ಎಷ್ಟು ಸಲ ಹೇಳಿಲ್ಲ ನಾನು ನಿಮಗೆ ಅಕ್ಕ ಅಂತ ಕರಿ. ಅಕ್ಕ, ನಾನು ಪಾತ್ರೆ ತೊಳಿಕ್ ಹೋಗ್ತಿದ್ದೆ, ನೀವ್ ಯಾಕೆ ನನ್ನ ತಡದ್ರಿ? ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಹೋಗು. ಅದು ಶಾರದಮ್ಮವರು ಮಾಮಿನ್ಲೋ ಏನಾದ್ರು ಕೇಳಿದ್ರೆ ಮಾನ್ಸಿ ಮ್ಯಾಮ್ಗೆ ಫೇಸ್ ಪ್ಯಾಕ್ ರೆಡಿ ಮಾಡ್ತಿದ್ದೀನಿ ಅಂತ ಹೇಳು, ಹೋಗು. ಸರಿ ಅಕ್ಕ. ಸಿಂಪಲ್ ಆಗಿ ಉತ್ತರ ಕಂಡ್ಕೊಳ್ಳೋದನ್ನ ಬಿಟ್ಟು ಊರಿಗೆ ಬೆಂಕಿ ಬಿದ್ದವ್ರ ತರ ಆಡ್ತಾರೆ ಈ ಮನೆಯವರೆಲ್ಲ. ಯಾರು ಒಪ್ಪಿದ್ರು ಬಿಟ್ಟರು ನನಗೇನು, DNA ಟೆಸ್ಟ್ ನಾನು ಮಾಡಿಸೇ ಮಾಡಿಸ್ತೀನಿ. ಮೊನ್ನೆ ಏನು ಅಷ್ಟು ಬಾರಿಸಿದ್ದೀನಿ, ತಿರುಗಾ ಅದೇ ಆಟ ಆಡಿದ್ದೀನಿ. ಏನ್ ಸರ್, ಏನು ವಿಷಯ? ಸರ್, ಇನ್ಸ್ಪೆಕ್ಟರ್ ಪ್ರಕಾಶ್ ಅವ್ರನ್ನ ಭೇಟಿ ಮಾಡ್ಬೇಕಿತ್ತು. ಪ್ರಕಾಶ್ ಸಾಹೇಬ್ರ, ಅವ್ರು ಟ್ರಾನ್ಸ್ಫರ್ ಆದಲ್ಲ ಸರ್. ಟ್ರಾನ್ಸ್ಫರ್? ಹೌದು ಸರ್, ಹೊಸ ಸಾಹೇಬ್ರು ಬರ್ತಾರೆ, ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಹೌದು, ನಿಮ್ಗೆ ಏನಾಗ್ಬೇಕಾಗಿತ್ತು ಇವಾಗ? ಆರ್ಯವರ್ಧನ್ ಡೆತ್ ಕೇಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಆ ಕೇಸು ಕ್ಲೋಸ್ ಆಯ್ತಲ್ಲ ಸರ್, ಅದು ಮುಗ್ದೋಗಿರೋ ಕತೆ. ಅಲ್ಲ ಬಾವ, ಮತ್ತೆ ಬೇರೆ ಇನ್ನೇನಾದ್ರು ಆಗ್ಬೇಕಾಗಿತ್ತ? ಥ್ಯಾಂಕ್ ಯು. ಏಯ್ ಬೇಗ ಬೇಗ ರೆಡಿ ಮಾಡಪ್ಪ ಫೈಲ್ ಎಲ್ಲ, ಅದು ಬೇಗ ರೆಡಿ ಮಾಡಪ್ಪ. ಏಯ್ ಬಾ ಕೂಡ. ಅದಕ್ಕೆ ಏನು ಹೇಳ್ತಿದ್ದಾರೆ ಇವರು? ಇನ್ಸ್ಪೆಕ್ಟರ್ ಬೇರೆ ಟ್ರಾನ್ಸ್ಫರ್ ಆಗಿದ್ದಾರೆ, ಕೇಸ್ ಬೇರೆ ಕ್ಲೋಸ್ ಅಂತಿದಾರಲ್ಲ. ಅಮ್ಮ. ಹಲೋ ಅಮ್ಮ. ಹರ್ಷ ಎಲ್ಲಿದ್ಯಾ? ಅಮ್ಮ ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ, ಏನು ವಿಷಯ? ಸಂಜು ವಿಷಯದ ಬಗ್ಗೆ ಮಾತಾಡಕ್ಕೆ ಫೋನ್ ಮಾಡಿದೆಪ್ಪ. ಅವನು ಪದೇ ಪದೇ ಅದೇ ಮಾತಾಡ್ತಿದ್ದಾನೆ. ಒಂದ್ಸಲ ಆ ಡಾಕ್ಟರ್ನ ಕರೆಸಿ ಮಾತಾಡೋದು ಒಳ್ಳೇದು ಅನಿಸ್ತಾ ಇದೆ. ಅಮ್ಮ ನೀವೇನು ಚಿಂತೆ ಮಾಡಬೇಡಿ, ಡಾಕ್ಟರ್ನ ಕರ್ಸೋಣ, ಡೋಂಟ್ ವರಿ. ಸರಿ ಹರ್ಷ. ಏನಾಯ್ತು? ಅದಕ್ಕೆ ಸಂಜು ಬ್ರದರ್ ಮತ್ತೆ ಪದೇ ಪದೇ ನಾನೇ ಆರ್ಯವರ್ಧನ್ ಅಂತ ಹೇಳ್ಕೊಂಡು ಕೂತಿದಾರಂತೆ. ಅಮ್ಮ ತುಂಬಾ ಗಾಬರಿ ಆಗಿದ್ದಾರೆ, ಅದಕ್ಕೆ ಡಾಕ್ಟರ್ನ ಕರೆಸೋದೆ ಬೆಟರ್ ಅಂತ ಹೇಳ್ತಿದ್ದಾರೆ. ಪಾವ, ಇದೆಲ್ಲ ನಿಮ್ಗೆ ಕೋಇನ್ಸಿಡೆನ್ಸ್ ಅಂತ ಅನ್ನಿಸ್ತಾ ಇದೆಯಾ? ನಾವು ಆಸ್ಪತ್ರೆಗೆ ಡಾಕ್ಟರ್ನ ಭೇಟಿ ಮಾಡಕ್ ಹೋದ್ರೆ ಅಲ್ಲಿ ಅವ್ರು ಸಿಗ್ಲಿಲ್ಲ, ಇಲ್ಲಿ ನೋಡಿದ್ರೆ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೂ ಅಲ್ಲದೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ನಾನೇ ಜಗಳ ಮಾಡಿ ಕೇಳಿದ್ದಕ್ಕೆ ಅವ್ರು ತಂದ್ಕೊಟ್ಟಿದ್ದು. ನನಗೆ ಯಾಕೋ ಇದೆಲ್ಲ ಪ್ಲಾನ್ ಅಂತ ಅನಿಸ್ತಿದೆ ಬಾವಾ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.